ಅವರಿಂದ ಹಲವಾರು ಮಾಹಿತಿಗಳನ್ನು ನಾವು ತಿಳ್ಕೊಂಡ್ವಿ. ಈಗ ನಮ್ಮ ಬಳ್ಳಾರಿ ನಾಗಾರ್ಜುನ್ ರವರಿಂದ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಬಳ್ಳಾರಿ ನಾಗಾರ್ಜುನ್ ಅವರೇ, ಈ ಕೊರೋನಾ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ ಜ್ಞಾನೇಶ್ ಅವರೇ, ಈ ಕೊರೋನಾದ ಬಗ್ಗೆ ಹೇಳಬೇಕಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳಬೇಕಷ್ಟೇ. ಇದರಿಂದ ಭಯಪಡೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ನೋಡಿ ಯಾವ ರೋಗಗಳು ಇಲ್ಲಿ ಬರಲ್ಲ. ಜನರು ಆಂದೋಲನಕಾರರಾಗಿದ್ದಾರಷ್ಟೆ, ಭಯಪಟ್ಟಿದ್ದಾರಷ್ಟೇ. ಯಾವ ಕರೋನಾ ಇಲ್ಲ, ಮರೋನಾ ಇಲ್ಲ. ಎಂತ ಅದ್ಭುತವಾದ ಮಾತನ್ನು ಹೇಳಿದ್ರಿ ನಾಗಾರ್ಜುನ್ ಅವರೇ. ಮತ್ತೊಮ್ಮೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮ್ಮ ಚಾನೆಲ್ಗೆ ಸ್ವಾಗತ, ಎಲ್ರಿಗೂ ಸ್ವಾಗತ. ಈಗ ಸಂತೋಷ್ ಅವರೇ, ಈಗ ಕರೋನಾ ಏನೋ ಬಂದ್ಬಿಟ್ಟಿದೆ ಆಲ್ರೆಡಿ, ಸೊ ಇದನ್ನ ನಾವು ತಡೆಗಟ್ಟಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಏನೇನು ಕೈಗೊಳ್ಬೇಕಾಗಿದೆ ಸ್ವಲ್ಪ ನೀವು ತಿಳಿಸ್ಕೊಡಿ. ಇವಾಗ ಮುನ್ನೆಚ್ಚರಿಕೆ ಕ್ರಮ ತಿಳಿಸ್ಕೊಡ್ಲೇಬೇಕು, ಯಾಕಂದ್ರೆ ಕರೋನಾ ಬಂದ್ಬಿಟ್ಟಿದೆ ಭಾರತದಲ್ಲಿ. ಅವಲೇ ಏನಿಲ್ಲ ಅಂತಂದ್ರೂ 150 ಮೇಲೆ ಪ್ರಕರಣಗಳು ದಾಖಲಾಗಿವೆ. ಅದನ್ನು ಇನ್ನೂ ಹೆಚ್ಚಾಗದಂಗೆ ನಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು, ಅನಿವಾರ್ಯ ಆಗಿದೆ ಇವಾಗ. ಯಾಕೆಂದ್ರೆ ಮೊದಲ ಕಾಲದಲ್ಲಿ ಶಾಸ್ತ್ರ ಪುರಾಣ ಈ ನಮ್ಮ ವೈದ್ಯರು ಹೇಳಿರೋ ಪ್ರಕಾರ ಊಟಕ್ಕಿಂತ ಮುಂಚೆ ಕೈ ತೊಳೆಯೋದು, ಸ್ವಚ್ಛವಾಗಿರ್ಬೇಕಂತ ಹೇಳ್ತಾರೆ. ಅದನ್ನು ನಾವು ಮೊದಲೆಲ್ಲ ಪಾಲಿಸ್ತಾ ಇದ್ದಲ್ಲ ಸರಿಯಾಗಿ. ಇವಾಗ ಪಾಲಿಸಲೇಬೇಕಾದ ಅನಿವಾರ್ಯ ಸ್ಥಿತಿ ಬಂದಿದೆ, ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಆ ಥರ ನಾವು ಸ್ವಚ್ಛವಾಗಿರಬೇಕು, ಮತ್ತು ಆ ಕರೋನಾ ಇರೋ ವ್ಯಕ್ತಿನ ನಾವು 10 ದೂರದಲ್ಲಿ ನಿಂತ್ಕೊಂಡು ಮಾತಾಡ್ಸ್ಕೋಬೇಕು, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಓಡಾಡೋದು, ಬೇರೆ ಯಾವುದಾದ್ರೂ ವಸ್ತುಗಳನ್ನು ಮುಟ್ಟಿದಾಗ ಮತ್ತೆ ಕೈ ತೊಳ್ಕೊಡೋದು, ಈ ಥರ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಇಟ್ಕೊಂಡ್ರೆ ಕರೋನಾನ ನಾವು ತೊಲಗಿಸ್ಬೋದು ಅಂತ ಹೇಳ್ಬೋದು. ನೋಡಿದ್ರ ಸಂತೋಷ್ ಅವರು ಏನು ತಿಳಿಸ್ಕೊಟ್ರು ಅಂತ, ಇದು ನಿಜ ತಾನೆ? ಸೃಷ್ಟಿಗೆ ನಾವು ಎದುರು ಹೋಗ್ತಾ ಇದೀವಿ, ಹೌದಾ? ಎದುರು ಹೋಗೋದ್ರಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಅಂತ ಕಂಡ್ಕೊಂಡಿದ್ದೀರಲ್ವಾ? ಎಚ್ಚರ 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 ಎಚ್ಚರಿಕೆಯನ್ನು ತಗೊಳ್ಳಿ. ಈ ಕರೋನಾದ ಈ ಒಂದು ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿರೋದು ಈ ಕರೋನಾವನ್ನು ತಡೆಗಟ್ಟುವುದರ ಉದ್ದೇಶವಾಗಿದೆ. ನಿಂತುಬಿಡ್ತೀರಿ. ಇಷ್ಟೊತ್ತು ನಮಗೆ ಸಂತೋಷ್ ಅವರು ಹಾಗೂ ಬಳ್ಳಾರಿ ನಾಗಾರ್ಜುನ್ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ರು. ಸೊ ಅದರಲ್ಲಿ ಇನ್ನು ಹಲವಾರು ಅಭಿಪ್ರಾಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಕೊರೋನಾ ಮತ್ತು ಡರೋನಾ ಅಂತಲೂ ಹೇಳಿದ್ದಾರೆ ಬಳ್ಳಾರಿ ನಾಗಾರ್ಜುನ್ ಅವರು. ಹಾಗೂ ನಮ್ಮ ಸಂತೋಷ್ ಅವರು ಏನು ಹೇಳಿದ್ದಾರೆ, ಕೊರೋನಾಗೆ ಇನ್ನೊಂದು ಹೆಸರಿದೆ, COVID-19 ಅಂತ. ಕೊರೋನಾ ಅಂತಕ್ಕಂಥ ವರ್ಡನ್ನು ಹಲವಾರು ವಸ್ತುಗಳಿಗೆ ಬೇರೆ ಬೇರೆ ವಸ್ತುಗಳಿಗೆ ಆ ಹೆಸರು ಇದೆ, ಅದಕ್ಕೆ ಕೊರೋನಾ ಅಂತ ಹೆಸರು ಇಟ್ಟರೆ ಆ ಕೊರೋನಾ ವಸ್ತುಗಳಿಗೆ ಅವಮರ್ಯಾದೆ ಮರ್ಯಾದೆ ಕಡಿಮೆ, ಅದಕ್ಕೋಸ್ಕರ COVID-19 ಹೆಸರನ್ನು ಜಾರಿ ತಂದಿದ್ದಾರೆ ನಮ್ಮ ವಿಜ್ಞಾನಿಗಳು ಅಂತಂದು ನಮ್ಮ ಸಂತೋಷ್ ಅವರು ಹಾಗೂ ನಮ್ಮ ಬಳ್ಳಾರಿ ನಾಗಾರ್ಜುನ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇಷ್ಟೊತ್ತು. ಹಾಗೂ ಈಗ ಇನ್ನೊಂದು ಹಲವಾರು ಕೆಲವು ಸಂಗತಿಗಳನ್ನು ನಾನು ತಿಳಿಸ್ಕೊಡ್ಬೇಕಂತ ಇದ್ದೀನಿ. ನಾನು ಈ ಒಂದು ನಮ್ಮ ಬಳ್ಳಾರಿ ನಾಗಾರ್ಜುನ್ ಅವರು ಹಾಗೂ ನಮ್ಮ ಸಂತೋಷ್ ಅವರಿಂದ ತಿಳ್ಕೊಂಡಿರ್ತಕ್ಕಂಥ ವಿಷಯಗಳು ಇವು. ನೋಡ್ರಿ, ಈಗ ಈ COVID-19 ಹೇಗೆ ಹರಡುತ್ತೆ ಅದರ ಬಗ್ಗೆ ಒಂದು ಸ್ವಲ್ಪ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೀತಿ ಇದು ಹೇಗೆ ಇರುತ್ತದೆ ಅಂತ. ಸೋಂಕಿತ ವ್ಯಕ್ತಿಯು ಸೀನಿದಾಗ ಅಥವಾ ಕೆಮ್ಮಿದಾಗ, ಸೋಂಕಿತ ವ್ಯಕ್ತಿಯ ಜೊತೆ ನಿಕಟ ಸಂಪರ್ಕದಲ್ಲಿರುವಾಗ, ಸೋಂಕಿತ ವ್ಯಕ್ತಿಯ ಹಸ್ತಲಾಘವ ಅಥವಾ ಮುಟ್ಟುವ, ಸೋಂಕಿತ ವ್ಯಕ್ತಿಯು ಬಳಸುವ ವಸ್ತುಗಳನ್ನು ಯಾವುದೇ ರಕ್ಷಣೆ ಇಲ್ಲದೆ ಬಳಸಿದ, ಸ್ವಚ್ಛಗೊಳಿಸಿದ ಹಾಗೂ ಸುರಕ್ಷಿತವಲ್ಲದ ಕೈಗಳಿಂದ ಕಣ್ಣು ಮೂಗು ಬಾಯಿ ಮುಟ್ಟುವುದರಿಂದ ಇದು ಹರಡುತ್ತದೆ. ಹಾಗೂ ಇಲ್ಲಿ ಏನಂದ್ರೆ, ನಾವು ಯಾರಾದರೂ ಸೀನ್ತಾ ಇದ್ರೆ ನಾವು ದೂರ ಹೋಗ್ಬೇಕು, ದುಷ್ಟರಿಂದ ಕಂಡು ನಾವು ದೂರ ಇರಬೇಕು. ಆದಷ್ಟು ಅವ್ರು ಸೀನ್ತಾ ಇದ್ದಾರೆ ನಾವು ಸೀನ್ಬೇಕು ಅಂದ್ರೆ ಅದೇನಾಗುತ್ತೆ, ರೋಗನ ಟ್ರಾನ್ಸ್ಫರ್ ಆಗುತ್ತೆ. ಅವ್ರ ರೋಗನ ನಾವು ತಗೊಳ್ತೀವಿ, ನಮ್ಮ ರೋಗನ ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೂ ಇನ್ನೊಂದು ಕೆಟ್ಟ ಕೆಲಸವನ್ನ ಕೆಲವೊಬ್ರು ಮಾಡ್ತಾ ಇರ್ತಾರೆ, ಆ ಕೆಟ್ಟ ಕೆಲಸ ಇಲ್ಲಿ ನಾನು ಹೇಳ್ಬೇಕಂತಂದ್ರೆ, ಇಲ್ಲಿ ದುಷ್ಟರು ಅಂದ್ರೆ ಮನುಷ್ಯರಲ್ಲ, ಇಲ್ಲಿ ದುಷ್ಟರು ಅಂತಂದ್ರೆ ಈ ಕೊರೋನಾ ವೈರಸ್ COVID-19, ಇದರಿಂದ ನಾವು ದೂರ ಇರಬೇಕು. ಈಗ ಅವ್ರು ಸೀನ್ತಾ ಇದ್ದಾರೆ ಅಂತ ನಾವು ಹೋಗಿ ಅವ್ರ ಹತ್ರ ಸೀನ್ಬಾರ್ದು. ಎದುರಾಳಿ ಆಗಿ ನಾವು ಹೋದ್ರೆ ಅದು ಆ ನಾವು ಸೀನ್ ಇರ್ತಕ್ಕಂತ. ನಮ್ಮ ಚಾನೆಲ್ ಇಂದ ಹೇಳುವುದಾದರೆ, ಕೈಗಳನ್ನು ಶುಚಿಯಾಗಿ ಇಟ್ಕೊಳ್ಳಿ, ಆದಷ್ಟು ಮಾಸ್ಕ್ಗಳನ್ನು ಧರಿಸಿ, ಆದಷ್ಟು ಸೀನು ಅಥವಾ ಕೆಮ್ಮು ಬಂದರೆ
ಕರ್ಶಿಪ್ಗಳನ್ನು ಯೂಸ್ ಮಾಡಿ ಬೇರೆಯವರಿಗೆ ಮುಟ್ಟಬೇಡ್ರಿ, ಮುಟ್ಟಿಸ್ಕೋಬೇಡ್ರಿ, ದೂರವನ್ನು ಮೇಂಟೈನ್ ಮಾಡಿರಿ, ಸಾಧ್ಯವಾದಲ್ಲಿ ಹ್ಯಾಂಡ್ ವಾಶ್ಗಳನ್ನು ಬಳಸಿ. ಕೊರೋನಾ ಅಥವಾ COVID-19 ಅಂತಕ್ಕಂಥದ್ರ ಬಗ್ಗೆ ಈ ನಮ್ಮ ಕಡೆಯಿಂದ ಈ ಮಾಹಿತಿಯನ್ನು ತಿಳಿಸ್ಕೊಡುವಲ್ಲಿ ಇದ್ದೇವೆ ಇಂದು. ನೀವು ಎಲ್ಲರೂ ಇದನ್ನು ತಿಳಿದುಕೊಂಡು ಇದನ್ನು ಕಾರ್ಯರೂಪದಲ್ಲಿ ಜಾರಿ ತರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಆ ಪಕ್ಕದಲ್ಲಿರುವ ಗಂಟೆ ಬಟನ್ ಅನ್ನು ಒತ್ತಿ.